ದೇಶದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳ ತೆಸ್ಸತ್ತು ಇದು ಗ್ರಾಮೀಣ ಭಾಗದ ಜನರಿಗೆ ಚಿಂತೆಯನ್ನ ಉಂಟುಮಾಡಿದೆ ಆದರೆ ಪೋಷಕರು ಸಂಭಾವ್ಯ ಅಪಾಯಕ್ಕೆ ಹೊಸ ಉಪಾಯವೊಂದನ್ನ ಮಾಡಿದ್ದಾರೆ ಅದೇ ಕರಾಟೆ ಕಲಿಸೋದು ಕರಾಟೆ ಕ್ಲಾಸ್ಗೆ ಹೋದ ಅಣ್ಣ ತಂಗಿ ಇಬ್ಬರು ಕೂಡ ಜನ ಮೆಚ್ಚುವಂತ ಸಾಧನೆಯನ್ನ ಗೈದು ರಾಷ್ಟ್ರಮಟ್ಟದಲ್ಲಿ ಗಮನವನ್ನ ಸೆಳೆತಿದ್ದಾರೆ ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ सेल्फ डिफेंस कराटेयल्ली अण्णा तंगी साधने एलो नेशनल एवेंट नल्ली भागियादा रक्त संबंधी अण्णा तंगिया कराटे हिंडे निर्भया प्रकरण कराटेयल्ले ओब्बरिगोब्बरु पंच कोडुत्ता इरो इवरु संबंधदल्ली अण्णा तंगी रायचूर जिल्लेय रायचूर ग्रामीण तालूकिन देवसगुरु ग्रामद युक्त प्रसाद मत्तु निखिल प्रसाद इवरिब्बरु कूड कराटेयल्ली राष्ट्रद मट्टदल्ली साधनेगैदु एल्लर गमन सेळेदिद्दारे नालक्कने तरगतियल्ली ओदुत्तिरुव ग्रामीण क्रीडापटु युक्त प्रसाद 12ने वयस्सिनल्लिये राज्य राष्ट्र मत्तु अंतर्राष्ट्रीय कराटे पंद्यावळियल्ली भागवहिसिद्दाळे ಈ ಮೂಲಕ ಚಾಂಪಿಯನ್ ಟ್ರೋಫಿ ಚಿನ್ನದ ಪದಕ ಸೇರಿ ಹಲವು ಪದಕಗಳು ಏಕೆಯ ಮುಕುಟ ಸೇರಿವೆ ಇಷ್ಟೇ ಅಲ್ಲ ಬಾಲಕಿಯರ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಪ್ರಶಸ್ತಿ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ ಅಲ್ಲದೆ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿರುವ ನಿಖಿಲ್ ಪ್ರಸಾದ್ ಕೂಡ ಕರಾಟೆ ಕಿಂಗ್ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಕಟ ಹಾಗೂ ಕಮಟೆ ಭಾಗದಲ್ಲಿ 6 ಚಿನ್ನದ ಪದಕ 6 ಬೆಳ್ಳಿಯ ಪದಕ ಮತ್ತು 2 ಕಂಚಿನ ಪದಕವನ್ನ ಪಡೆದಿದ್ದಾನೆ ಅಲ್ಲದೆ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ರನ್ನರ್ ಅಪ್ ಪ್ರಶಸ್ತಿ ಪಡೆದಿದ್ದಾನೆ ತುಂಬಾ ಖುಷಿ ಆಗೋ ವಿಚಾರ ನಮ್ಮ ಊರಿನ ಒಂದು ಕೀರ್ತಿನ ಅವರು ಎತ್ತಿಡಿದರು ಅಂತ ಹೇಳಿ ನಾನು ಈ ಮೂಲಕ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಬೆಳೆಯುವ ಸರಿ ಮೊಳಕೆಯಲ್ಲಿ ಕಾಣಬೇಕು ಅನ್ನೋ ಒಂದು ಮಾತಿದೆ ಅದರ ಪ್ರಕಾರನೇ ಅವರು ಆ ಏಜಿಗೆ ಮೀರಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಇದು ನನ್ನ ಸಂಸ್ಥೆ ಮಕ್ಕಳು ಅಂತಲ್ಲ ಅವರು ಯಾರೇ ನಾವು ಅಲ್ಲಿ ಹೋದ ತಕ್ಷಣ ನಾವು ಅವರನ್ನು ನಾವು ಏನು ಅಂದರೆ ನಮ್ಮ ಕೈವಾಡದಿಂದ ಅವ್ರನ್ನ ಏನೂ ಗೆಲ್ಲಿಸಂಗಿಲ್ಲ ಅವರ ಒಂದು ಸಾಮರ್ಥ್ಯ ಮೇಲೆಗೆ ಅವರು ಇವತ್ತು ವಿಜಯಶಾಲಿಗಳಾಗಿದ್ದಾರೆ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಈ ಜಿಲ್ಲಾ ಮತ್ತು ರಾಜ್ಯ ಅಂತಾರಾಷ್ಟ್ರ ಮಟ್ಟವರೆಗೂ ಅವರು ಹೋಗ್ತಾರೆ ಇಂಟರ್ನ್ಯಾಷನಲ್ WKF ಇದರಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅನ್ನೋದು ನನಗೊಂದು ಭರವಸೆ ಇದೆ ಹಾಗೆ ನಮ್ಮ ಜಿಲ್ಲೆದು ಕೂಡ ಹಿಂದುಳಿದ ಪಟ್ಟಿನ ಎಲ್ಲಾ ರೂಪದಲ್ಲಿ ಅಳಿಸಿ ಹಾಕಲಿಕ್ಕೆ ನಮ್ಮ ಗ್ರಾಮದಲ್ಲಿದ್ದಾಗಲಿ ನಮ್ಮ ಇದರಲ್ಲಿದ್ದ ನಾವು ಪ್ರಯತ್ನ ಪಡ್ತೇವೆ ಅಂತ ಈ ಇಬ್ಬರು ಮಕ್ಕಳ ತಾಯಿಯಾದ ಶುಭಾ ಭಟ್ ವೃತ್ತಿಯಲ್ಲಿ ಹೈಸ್ಕೂಲ್ ಟೀಚರ್ 2012 ರಲ್ಲಿ ದೆಹಲಿಯಲ್ಲಿ ನಡೆದ ನಿರ್ಭಯಾ ಕೇಸ್ನಿಂದ ಭಯಗೊಂಡ ಈ ಟೀಚರ್ ಮುಂದೆ ತಮ್ಮ ಮಕ್ಕಳ ಆತ್ಮರಕ್ಷಣೆಗೆ ಕರಾಟೆ ಸೂಕ್ತ ಅಂತ ತಿಳ್ಕೊಂಡಿದ್ದಾರೆ ಸಂಭಾವ್ಯ ತಡೆಗಾಗಿ ಸೆಲ್ಫ್ ಡಿಫೆನ್ಸ್ ಕಲಿತಿದ್ದಾರೆ ಈ ಯುಕ್ತ ಪ್ರಸಾದ್ ಮತ್ತು ನಿಖಿಲ್ ಪ್ರಸಾದ್ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸೇರಿ ಹಲವು ಕಡೆ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಈ ಇಬ್ಬರು ಮಕ್ಕಳ ಸಾಧನೆ ಪೋಷಕರು ಮತ್ತು ತರಬೇತುದಾರರಿಗೆ ಖುಷಿ ತಂದಿದೆ ಸ್ವಲ್ಪ ವರ್ಷಗಳ ಹಿಂದೆ ದೆಹಲಿಯಲ್ಲಿ ಒಂದು ನಿರ್ಭಯ ಕೇಸ್ ಅನ್ನು ಆದಂತಹ ಸಂದರ್ಭದಲ್ಲಿ ನಾವು ಕೂಡ ವಿಚಾರ ಮಾಡಿದ್ವಿ ಯಾಕೆಂದರೆ ಹೊರಗಡೆಗೆ ನಮ್ಮ ಮಕ್ಕಳು ಸೇಫಾಗಿ ಓಡಾಡಬೇಕು ಅಂತಾದರೆ ನಮ್ಮ ಮಕ್ಕಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಷ್ಟು ಸಮರ್ಥರಾಗಿರಬೇಕು ಅನ್ನೋದಕ್ಕೋಸ್ಕರ ಹಾಗಾಗಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಕರಾಟೆ ಒಂದು ಪೂರಕವಾದಂಥ ಅಂಶ ಅಂತ ನಮಗೆ ಅನಿಸಿತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ದೇವಸುಗುರು ಗ್ರಾಮದಲ್ಲಿ ಸುಗುರೇಶ್ವರ ಕರಾಟೆ ಸಂಸ್ಥೆ ಸುಮಾರು 25 ವರ್ಷದಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಕೊಂಡು ಬಂದಿದ್ದಾರೆ ತುಂಬ ಪ್ರೀತಿಯಿಂದ ಮಕ್ಕಳನ್ನು ತರಬೇತಿಗೊಳಿಸ್ತಾ ಇರೋದ್ರಿಂದ ಇವೆರಡು ಕಾರಣಗಳು ನಮಗೆ ಒಟ್ಟುಗೂಡಿ ನಮ್ಮ ಇಬ್ಬರು ಮಕ್ಕಳನ್ನು ಕರಾಟೆ ಕಲಿಸಬೇಕು ಅನ್ನುವಂಥ ತೀರ್ಮಾನ ಬಂದು ಕರಾಟೆಗೆ ಹಾಕಿದ್ದೀವಿ ತುಂಬ ಖುಷಿಯಾಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದರೆ ಎಲ್ಲ ತನ್ನ ಪಾಲಕರಿಗೂ ಕೂಡ ಅಷ್ಟೇ ತಮ್ಮ ಮಕ್ಕಳು ಸಾಧನೆ ಮಾಡಿದಾಗ ಅದನ್ನು ಹರ್ಷಿಸ್ತಾರೆ ಹಾಗೆ ನಾವು ಕೂಡ ಅವ್ರ ಸಾಧನೆಯನ್ನು ತುಂಬ ಹರ್ಷಿಸ್ತೀವಿ ಒಟ್ಟಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಗೆ ಪೋಷಕರ ಹೆಸರಿನ ಜೊತೆ ಜಿಲ್ಲೆಯ ಹೆಸರನ್ನು ಫೇಮಸ್ ಮಾಡಿದ್ದಾರೆ ಅನಿಲ್ ಕುಮಾರ್ ರಾಯಚೂರು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್